ಹಾಯ್ ಸ್ನೇಹಿತರೆ, ಬಲ್ಲಾಲ್ಸ್ ಕ್ಯಾಬೂಸಲ್ಲಿ ನಿಮ್ಗೆಲ್ರಿಗೂ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮದೇ ಮನೆಯ ಮಗಳು, ನಿಮ್ಮ ಪ್ರೀತಿಯ ಅಶ್ವಿನಿ ಆಶೆಟ್ಟಿ. ಇವತ್ತು ಫ್ರೆಶ್ ಆಗಿರೋ ನುಗ್ಗೆಕಾಯಿ ಜೊತೆ ಬಂದಿದ್ದೇನೆ. ನುಗ್ಗೆಕಾಯಿಯ ಸ್ಪೆಷಲ್ ಒಂದು ಗೊಜ್ಜು ಅಂತಲೂ ಕರೀರಿ, ಏನು ಸಾರು ಅಂತಲೂ ಕರೀರಿ, ಏನು ಬೇಕಾದರೂ ಕರೀರಿ. ಅಂದರೆ ಇದು ಚಪಾತಿ ಜೊತೆ, ಅನ್ನದ ಜೊತೆ, ಗಂಜಿ ಜೊತೆ, ವಾವ್ ಅಂತ ಹೇಳ್ಕೊಂಡು ತಿನ್ನುವಂತಹ ಒಂದು ಕಾಂಬಿನೇಷನ್ ಆಗಿರುವ ರೆಸಿಪಿ. ಸೊ ಈ ನುಗ್ಗೆಕಾಯಿ ಗೊಜ್ಜನ್ನು ಯಾವ ಥರ ಮಾಡೋದು ಅಂತ ಪಟ್ಟ ಅಂತ ನೋಡ್ಕೊಂಡು ಬರೋಣ. ಫ್ರೆಶ್ ಆಗಿರುವ ನುಗ್ಗೆ ಕೋಡು ನನ್ನ ಗೆಳತಿಯ ಮನೆಯಲ್ಲಿ ಆದಂಥದ್ದು. ಸೊ ಅದನ್ನು ಚೆನ್ನಾಗಿ ತೊಳ್ಕೊಂಡು ಈ ಥರ ಸಿಪ್ಪೆಯನ್ನು ತೆಗೆದು ಕಟ್ ಮಾಡ್ಕೊಂಡಿದೆ. ಜ್ಯೂಸಿಯಾಗಿದೆ, ಫ್ರೆಶ್ ಆಗಿರುವ ನುಗ್ಗೆ ಕೋಡನ್ನು ಸಬ್ಸ್ಕ್ರೈಬರ್ ಕೂಡ ಅವರು ಅದನ್ನು ನನಗೆ ಪ್ರೀತಿಯಿಂದ ಅವರು ಕೊಟ್ಟಿದ್ದಾರೆ. ಸೊ ಅದರ ರೆಸಿಪಿಯನ್ನು ಮಾಡುವ ಒಂದು ಬಿಸಿಯಾದ ಪ್ಯಾನಿಗೆ ಒಂದು ಗ್ಲಾಸ್ನಷ್ಟು ನೀರನ್ನು ಹಾಕಿಕೊಂಡು ಕಟ್ ಮಾಡಿಟ್ಟಂತಹ ನುಗ್ಗೆ ಕೋಡುಗಳನ್ನು ಹಾಕ್ಕೊಂಡೆ. ಸರಿಯಾಗಿ ಡಿಪ್ ಆಗಲಿ 5 ನಿಮಿಷ ಇದನ್ನು ನಾವು ಮೀಡಿಯಂ ಫ್ಲೇಮಲ್ಲಿ ಬೇಯಿಸ್ಕೊಂಡ್ರೆ ಸಾಕು, ಬೇಯ್ತದೆ. ಹದವಾಗಿ ಬೆಳೆದಂತಹ ನುಗ್ಗೆ ಕೋಡಾದ್ರಿಂದ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಕೊಂಡು ಮುಚ್ಚಳವನ್ನು ಮುಚ್ಚಿ 5 ನಿಮಿಷ ಇದನ್ನು ಬೇಯಿಸ್ಕೊಳ್ತೇನೆ. ಬೇಯುವಷ್ಟು ಹೊತ್ತಿಗೆ ಮುಂದಿನ ಸ್ಟೆಪ್ಪನ್ನು ಮಾಡುವ 1/2 ಬೌಲ್ನಷ್ಟು ಹುರಿದ ನೆಲಕಡಲೆಯನ್ನು ಮಿಕ್ಸಿ ಜಾರಿಗೆ ಹಾಕಿಕೊಂಡೆ, ಮನೆಯಲ್ಲೇ ಹುರ್ಕೊಂಡಿದ್ದೇನೆ. 4-5 ಟೇಬಲ್ಸ್ಪೂನ್ನಷ್ಟು ಬಿಳಿ ಎಳ್ಳು ಅದನ್ನು ಸಹ ಹುರ್ಕೊಂಡು ಮಿಕ್ಸಿ ಜಾರಿಗೆ ಹಾಕಿ ಡ್ರೈ ಆಗಿ ಪೌಡರ್ ಮಾಡಿದ್ದೇನೆ. ನುಗ್ಗೆ ಕೋಡು ಚೆನ್ನಾಗಿ ಬೆಂದಿದೆ. ಇದನ್ನು ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡಿ ಅದೇ ಪ್ಯಾನಿಗೆ 4-5 ಟೇಬಲ್ಸ್ಪೂನ್ನಷ್ಟು ತೆಂಗಿನೆಣ್ಣೆ, 1 ಟೇಬಲ್ ಸಾಸಿವೆ, 1 ಟೇಬಲ್ಸ್ಪೂನ್ ಜೀರಿಗೆ, 1 ಚಿಟಿಕೆಯಷ್ಟು ಹಿಂಗು, 2 ಈರುಳ್ಳಿಯನ್ನು ಸಣ್ಣಗೆ ಕಟ್ ಮಾಡಿ ಹಾಕ್ಕೊಂಡೆ. ಗ್ರೇವಿ ಸ್ವಲ್ಪ ಬೇಕು ಅನ್ನುವ ಉದ್ದೇಶದಿಂದ ಈರುಳ್ಳಿಯನ್ನು ಹಾಕ್ಕೊಂಡೆ. ಸ್ವಲ್ಪ ಗ್ರೇವಿಗೆ ಟ್ಯಾಂಗಿನೇಸ್ ಇರಲಿ ಅನ್ನೋ ಕಾರಣದಿಂದ ಟೊಮೆಟೊವನ್ನು ಹಾಕ್ಕೊಳ್ತಾ ಇದ್ದೇನೆ. 1 ಟೊಮೆಟೊ ಹಣ್ಣು, 1 ಟೇಬಲ್ಸ್ಪೂನ್ನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ರುಚಿಗೆ ತಕ್ಕಷ್ಟು ಉಪ್ಪು. ಸ್ನೇಹಿತರೆ, ಉಪ್ಪನ್ನು ನಾವು ಆವಾಗಲೇ ನುಗ್ಗೆ ಕೊಡು ಬೇಯುವಾಗ ಹಾಕಿಕೊಂಡಿದ್ದೇವೆ. 1/2 ಟೇಬಲ್ಸ್ಪೂನ್ನಷ್ಟು ಅರಶಿನ, 1 ಟೇಬಲ್ಸ್ಪೂನ್ನಷ್ಟು ಕೆಂಪು ಮೆಣಸಿನ ಪುಡಿ, 1/2 ಟೇಬಲ್ಸ್ಪೂನ್ನಷ್ಟು ಗರಂ ಮಸಾಲೆಯನ್ನು ಹಾಕಿಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಳ್ಳುವ. ಎಣ್ಣೆ ಬಿಡುವವರೆಗೆ ಇದನ್ನು ಮುಚ್ಚಳವನ್ನು ಮುಚ್ಚಿ 2-2 ನಿಮಿಷ ಬೇಯಿಸ್ಕೊಳ್ಳುವಂಥದ್ದು. ತಕ್ಷಣ ಎಣ್ಣೆ ಬಿಡ್ತದೆ, ಯಾಕಂದರೆ ನೀರುಳ್ಳಿ ಟೊಮೆಟೊ ಸಣ್ಣಗೆ ಹೆಚ್ಚಿರುವ ಕಾರಣದಿಂದ. ಎಸ್, 2 ನಿಮಿಷದ ನಂತರ ಮತ್ತೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವೇನು ಬೇಯಿಸಿಟ್ಟಿದ್ದೇವೆ ಆ ನುಗ್ಗೆ ಕೋಡನ್ನು ನೀರು ಸಹಿತವಾಗಿ ಹಾಕಿಕೊಳ್ತಾ ಇದ್ದೇನೆ. 1/2 ಗ್ಲಾಸ್ನಷ್ಟು ನೀರನ್ನು ಹಾಕಿಕೊಳ್ಳುವ, ಯಾಕಂದರೆ ನಮಗೆ ಚಪಾತಿ ಅಥವಾ ಅನ್ನಕ್ಕಾದದ್ರಿಂದ ಸ್ವಲ್ಪ ಗ್ರೇವಿ ಬೇಕು ಅನ್ನೋ ಕಾರಣದಿಂದ ನೀರನ್ನು ಹಾಕ್ಕೊಳ್ಳುವಂಥದ್ದು. 1 ಗ್ಲಾಸ್ನಷ್ಟು ನೀರು, ಹಾಗೂ ನಾವೇನು ನೆಲಕಡಲೆ ಹಾಗೂ ಎಳ್ಳಿನ ಪೌಡರನ್ನು ಮಾಡಿಟ್ಟಿದ್ದೇವೆ ಅದನ್ನು ಹಾಕಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ. ಕನ್ಸಿಸ್ಟೆನ್ಸಿಯನ್ನು ಮತ್ತೊಮ್ಮೆ ನೋಡಿಕೊಳ್ಳಿ, ಉಪ್ಪನ್ನು ಚೆಕ್ ಮಾಡಿಕೊಳ್ಳಿ. ಕಡಿಮೆ ಇದೆ ಅಂತನಿಸಿದರೆ ಉಪ್ಪು ಮತ್ತು ಸ್ವಲ್ಪ ಖಾರದ ಪುಡಿಯನ್ನು ಬೇಕಾದರೂ ಹಾಕ್ಕೊಳ್ಬಹುದು. ಸ್ನೇಹಿತರೆ, ವಾವ್ ವಾವ್ ವಾವ್, ತುಂಬಾ ಡಿಫ್ರೆಂಟ್ ಆಗಿರುವ ಮಸಾಲೆಯೊಂದಿಗೆ ತುಂಬಾ ರುಚಿಕರವಾದ, ಆರೋಗ್ಯಕರವಾದ, ಸೀಸನಲ್ ಆಗಿರುವ ನುಗ್ಗೆ ಕೋಡಿನ ಏನು ಘಮ ಘಮಿಸುವ ಹುಳಿ ಒಂದು 2 ನಿಮಿಷದಲ್ಲೇ ರೆಡಿಯಾಗ್ತದೆ. ಆಫ್ಟರ್ 2 ಮಿನಿಟ್ಸ್ ಚೆನ್ನಾಗಿ ಕಲರ್ ಬೇರೆ ಬಂದಿದೆ. ಬಿಸಿ ಬಿಸಿ ಅನ್ನದ ಜೊತೆನೋ, ರೊಟ್ಟಿ ಜೊತೆನೋ, ದೋಸೆ ಇಡ್ಲಿ ಯಾವುದ್ರ ಜೊತೆಗೂ ಇದನ್ನು ಟೇಸ್ಟ್ ಮಾಡ್ಕೊಳ್ಬಹುದು. ಸೊ ನೀವು ಟ್ರೈ ಮಾಡಿದ ಮೇಲೆ ಕಮೆಂಟ್ ಅಂತೂ ಮಾಡಲಿಕ್ಕೆ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.